ಐ ಸ್ಟಾರ್ಟೆಡ್ ವಾಚಿಂಗ್ ಮಾಧುರಿ ದೀಕ್ಷಿತ್, ಐಶ್ವರ್ಯ ರಾಯ್ ಅವರು ಮೂವೀಸ್ ನೋಡಿಕೊಂಡು, ಅವ್ರ ಡಾನ್ಸ್ನ ನೋಡಿಕೊಂಡು ನಾನು ಕಲ್ತವಳು. ಸರೋಜ್ ಖಾನ್ ಅವ್ರು ಮಾಡೋದು, ಅವರು ಒಂದು ಶೋ ಮಾಡ್ತಾಯಿದ್ರು ನಚ್ಪಲ್ಲಿ, ಅಂದರೆ ಡಾನ್ಸ್ ವಿತ್ ಸರೋಜ್ ಖಾನ್ ಥರ, ಅದನ್ನೆಲ್ಲ ನೋಡಿಕೊಂಡು. ಆಮೇಲೆ ತೆಲುಗುಲಿ ಕಮಲ್ ಹಾಸನ್ ಅವ್ರದ್ದು ಒಂದು ಮೂವಿ ಇದೆ, ಸಾಗರ ಸಂಗ್, ಇಟ್ಸ್ ಅ ವೆರಿ ಓಲ್ಡ್ ಮೂವಿ, ಅದನ್ನು ತೋರಿಸಿದ್ರು ನಮ್ಮ ಮನೆಯಲ್ಲಿ. ಅದನ್ನೆಲ್ಲ ನೋಡಿ ಡಾನ್ಸ್ ಬಗ್ಗೆ ಏನೋ ಒಂಥರ, ಅಂದರೆ ನನಗೆ ಗೊತ್ತಿಲ್ಲದಾಗೆ ಐ ಸ್ಟಾರ್ಟೆಡ್ ಅಡಿಕ್ಟೆಡ್, ಅದೊಂದು ಪ್ಯಾಷನ್ ಆಗಿರ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಆ ಜರ್ನಿ ಬರ್ತಾನೆ ಇದೆ. ಆ್ಯಂಡ್ ಎಗೇನ್ ನಾನು ಪ್ಲಸ್ ಟೂ ಅಲ್ಲಿ ಡಿಗೆ ಸೆಲೆಕ್ಟ್ ಆದೆ, ಡಿ ಅದು ಎಗೇನ್ ಈ ಟಿ ವಿ ತೆಲುಗು ಅಲ್ಲಿ ಡಾನ್ಸ್ ರಿಯಾಲಿಟಿ ಶೋ. ಸೊ ಅಲ್ಲಿ ನಾನು 2 ಸೀಸನ್ ಮಾಡಬೇಕಾದಾಗ 1 ಸೀಸನ್ ಫೈನಲಿಸ್ಟ್ ಆದೆ, ಬಿಕಾಸ್ ಅಲ್ಲಿ ವಿನ್ ಆಗಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಐ ಲಾಸ್ಟ್ ಇಟ್. ಸೊ ಅದರಿಂದ ಎಗೇನ್ ಇನ್ನೊಂದು ಸೀಸನ್ಗೆ ಐ ಆಮ್ ದ ಫಸ್ಟ್ ಕಂಟೆಸ್ಟೆಂಟ್, ಅಂದರೆ ಒಂದು ಕಂಟೆಸ್ಟೆಂಟ್ ಮತ್ತೆ ಸೀಸನ್ ರಿಪೀಟ್ ಮಾಡಿದ್ದು ಅಂದರೆ ನಾನೇ ಅಲ್ಲಿ. ಸೊ ಇಲ್ಲ, ಟಿ ಆರ್ ಪಿ ಚೆನ್ನಾಗಿದೆ, ಜನ ಕೇಳ್ತಿದ್ದಾರೆ ವೈ ಅವ್ರು ವಿನ್ ಆಗಬೇಕಾಗಿತ್ತು, ಮಿಸ್ ಆಯಿತು ಅಂದ್ಬಿಟ್ಟು ಇನ್ನೊಂದು ಸೀಸನ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಜಾನಿ ಮಾಸ್ಟರ್ ನನ್ನ ನೋಡಿ ಆ್ಯಂಡ್ ಹೀ ಆಪ್ಟೆಡ್ ಮೀ ಸಿನಿಮಾಗೆ ಕರ್ಕೊಂಡೋಗಿದ್ದು ಅವರೇ. ಆ್ಯಂಡ್ ನನ್ನ ಫಸ್ಟ್ ಸಾಂಗು ಇಂಡಸ್ಟ್ರಿಲಿ ನನಗೇನು ಗೊತ್ತಿಲ್ಲ, ABCDನೂ ಗೊತ್ತಿಲ್ಲ, ಅಂದರೆ ಸಾಂಗ್ ಮೇಕಿಂಗ್ ಹೆಂಗಿರುತ್ತೆ ಆದರೆ ಏನೂ ಗೊತ್ತಿರಲಿಲ್ಲ. ಗಂಧಗಾಳಿ ಬಟ್ ಫಸ್ಟ್ ಹೋಗಿ ನಾನು ಮಾಡಿದ್ದು ಪ್ರಭುದೇವ ಅವ್ರಿಗೆ, ಈ ಇಸ್ ದ ಹೀರೋ ಆಧಾರ್ ಶರ್ಮಾ ಮತ್ತು ನಿಕ್ಕಿ ಗಲ್ ರಾಣಿ ಹೀರೋಯಿನ್ಸ್. ಸೊ ಚಾರ್ಲಿ ಚಾಂಪಿಯನ್ 2 ಅಂತದ್ದು ನನ್ನ ಫಸ್ಟ್ ಸಾಂಗ್, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ. ಮತ್ತು ಅಲ್ಲಿಂದ ಸುಮಾರು ಮಾಡಿದ್ದೀನಿ. ಅಲ್ಲಿಂದ ನನ್ನ ಟ್ರಾವೆಲ್ ವಿತ್ ಜಾನಿ ಮಾಸ್ಟರ್ ಸ್ಟಾರ್ಟ್ ಆಗಿ ಮೋರ್ ದೆನ್ ಒಂದು 50-60 ಸಾಂಗ್ಸ್ವರೆಗೂ ಮಾಡಿದ್ದೀನಿ. ಯಾ, ವಿ ನೋ ದ್ಯಾಟ್. ಆ್ಯಂಡ್ ಆ್ಯಕ್ಚುಲಿ ನಿಮ್ಮ ತಂದೆ ತಾಯಿ ಹ್ಯಾವ್ ಟೇಕನ್ ದ ರೈಟ್ ಡಿಸಿಷನ್ ಅನ್ಸುತ್ತೆ, ನಿಮ್ಮನ್ನ ಕರೆಕ್ಟಾಗಿ ಪುಷ್ ಮಾಡಿದ್ದಾರೆ ಡಾನ್ಸ್ಗೆ. ಈಗ ನಮ್ಮಅಮ್ಮ ಆ್ಯಕ್ಚುಲಿ ರಿಗ್ರೆಟ್ ಮಾಡ್ತಾರೆ, ಯಾಕಂದ್ರೆ ಬಿಕಾಸ್ ಐ ಡಿಡ್ ಮೈ ಮಾಸ್ಟರ್ಸ್ ಆಲ್ಸೋ. ಅಂದರೆ ಗೊತ್ತಲ್ಲ, ಆಪರ್ಚುನಿಟೀಸ್ ಅಷ್ಟು ಈಸಿಯಾಗಿ ಹೋಗ್ತಾ ಹೋಗ್ತಾ ಒಂದು ಸ್ಟೇಜ್ ರೀಚ್ ಆಗ್ತಾ ಆಗ್ತಾ ನನಗೆ ಫಸ್ಟ್ ಎಲ್ಲ ತುಂಬ ಈಸಿ ಆಯಿತು. ಅಂದರೆ ಒಂದೊಂದು ಹಂತದಲ್ಲೂ ಒಬ್ಬೊಬ್ರು ಕೈ ಹಿಡಿದು ಬೆಳೆಸ್ಕೊಂಡು ಹೋಗಿದ್ದಾರೆ. ರಿಯಾಲಿಟಿ ಶೋಗೆ ಒಂದು ಮಾಸ್ಟರ್ ಕೈ ಹಿಡಿದು ನನ್ನ ಟ್ಯಾಲೆಂಟ್ನ ಕುರ್ಚಿ ಕರ್ಕೊಂಡೋದ್ರು, ಅಲ್ಲಿಂದ ಮತ್ತೆ ಜಾನಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ, ಅಲ್ಲಿಂದ ಪ್ರಭುದೇವ ಅವ್ರಿಗೆ. ಇಟ್ಸ್ ಗೋಯಿಂಗ್, ಬಟ್ ಒಂದು ಸರ್ಟನ್ ಸ್ಟೇಜ್ ಬಂದಾಗ ನಮ್ಮ ಸ್ಟ್ರಗಲ್ ಅಂತ ಸ್ಟಾರ್ಟ್ ಆಗುತ್ತೆ. ವಿ ಹ್ಯಾವ್ ಟು ಡೂ ಓನ್, ಅಂದರೆ ಒಬ್ಬರ ಹತ್ರ ಮಾಸ್ಟರ್ಸ್ ಹತ್ರ ನಾವು ಕಲಿತು ಬಂದಮೇಲೆ ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಓನ್ ಜರ್ನಿ. ಆವಾಗ ಸ್ವಲ್ಪ ಏಳು ಬೀಳುಗಳು ನೋಡಿ, ಅಂದರೆ ಇಷ್ಟೆಲ್ಲ ಓದಿಸಿ ಇಷ್ಟೆಲ್ಲ ಮಾಡಿ ನಾನು ಯಾಕಾದರೂ ಇವಳನ್ನ ಡಾನ್ಸ್ ಫೀಲ್ಡಿಗೆ ಬಿಟ್ಬಿಟ್ಟು ಆರಾಮಾಗಿ ಮದುವೆ ಆಗಿ ಸೆಟ್ಲ್ ಆಗಿರೋಳು, ಒಳ್ಳೆ ಜಾಬ್ ಇರೋದು ಅಂತ. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಅಮ್ಮನ ಸಪೋರ್ಟ್, ನನ್ನ ತಂದೆ ಕನಸು ಇದು ಆ್ಯಕ್ಚುಲಿ. ಈಸ್ ಎ ವೆರಿ ಗುಡ್ ಮ್ಯೂಸಿಷಿಯನ್, ಅವ್ರು ಒಳ್ಳೆ, ಅಂದರೆ ಅವರು ಡೈರೆಕ್ಟರ್, ಅವ್ರು ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಆಗ್ಬೇಕು ಅಂದ್ಕೊಂಡ್ರು, ಡೈರೆಕ್ಟರ್ ಆಗ ಅವ್ರಿಗೆ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಆಪರ್ಚುನಿಟಿ ಸಿಗಲಿಲ್ಲ, ಅವ್ರಿಗೆ ಫ್ಯಾಮಿಲಿ ಪ್ರೆಷರ್, ಮದುವೆ ಆದಮೇಲೆ ಇಬ್ಬರು ಹೆಣ್ಮಕ್ಳು, ಅವ್ರ ಕೈಲಿ ಆಗಲಿಲ್ಲ. ಸೊ ನಾನು ಅದನ್ನು ನನ್ನ ತಂದೆ ಕನಸನ್ನ ಈಡೇರಿಸ್ಬೇಕು ಅಂತ ಬಂದವಳು. ಈಗ ಹೋಗ್ತಾ ಹೋಗ್ತಾ ಹೆಂಗಾಗಿದೆ ಅಂದರೆ, ಡಾನ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು, ಇಟ್ಸ್ ಅನ್ ಇನ್ಬಿಲ್ಟ್ ನನಗೆ ಆ ಎರಡೂ ಅಟ್ ಎ ಟೈಮ್. ಅಂದರೆ ಅದರ್ ದೆನ್ ದಿಸ್ ಪ್ರೊಫೆಷನ್ ಬೇರೆ ಯಾವ ಪ್ರೊಫೆಷನ್ನು ನನ್ನನ್ನು ನಾನು ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಆಗಲ್ಲ, ಆ ಥರ ಆಗೋಗಿದೆ.